ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಮೈ ಚಾನಲ್. ನಾನು ಪ್ರಶಾಂತ್ ಎಸ್ಎನ್. ಭಾರತದ ಸಂವಿಧಾನ ಪ್ರಶ್ನೆ ಕೋಶ ಒಂದು. ಭಾರತದ ಸಂವಿಧಾನ ಶಿಲ್ಪಿ ಎಂದು ಯಾರನ್ನು ಗುರುತಿಸಲಾಗಿದೆ? ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಭಾರತದ ಸಂವಿಧಾನ ಶಿಲ್ಪಿ ಎಂದು ಗುರುತಿಸಲಾಗಿದೆ. ಉಪರಾಷ್ಟ್ರಪತಿಯನ್ನು ಯಾರು ಆಯ್ಕೆ ಮಾಡುತ್ತಾರೆ? ಸಂಸತ್ತಿನ ಸದಸ್ಯರು ಉಪರಾಷ್ಟ್ರಪತಿಯನ್ನು ಆಯ್ಕೆ ಮಾಡುತ್ತಾರೆ. ಯಾವ ಅನುಚ್ಛೇದ ಹಣಕಾಸು ಆಯೋಗವನ್ನು ರಚಿಸಲು ಸೂಚಿಸುತ್ತದೆ? ಅನುಚ್ಛೇದ 280 ಹಣಕಾಸು ಆಯೋಗವನ್ನು ರಚಿಸಲು ಸೂಚಿಸುತ್ತದೆ. ಸ್ಥಳೀಯ ಸ್ವಯಂ ಸರ್ಕಾರಗಳ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಲಾರ್ಡ್ ರಿಪ್ಪನ್ ಅವರನ್ನು ಕರೆಯಲಾಗುವುದು. ಮೂಲಭೂತ ಕರ್ತವ್ಯಗಳನ್ನು ಯಾವಾಗ ಸೇರಿಸಲಾಯಿತು? 1976 ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲಾಯಿತು. ಭಾರತದ ಸಂವಿಧಾನವನ್ನು ರೂಪಿಸಲು ಸಂವಿಧಾನ ರಚನಾ ಸಭೆ ಎಷ್ಟು ಸಮಿತಿಗಳನ್ನು ರಚಿಸಿತ್ತು? ಒಟ್ಟು 7 ಸಮಿತಿಗಳನ್ನು ರಚಿಸಿತ್ತು. ಭಾರತದ ಸಂವಿಧಾನವನ್ನು ಎಷ್ಟು ಭಾಗಗಳಲ್ಲಿ ವಿಂಗಡಿಸಲಾಗಿದೆ? ಒಟ್ಟು 22 ಭಾಗಗಳಲ್ಲಿ ವಿಂಗಡಿಸಲಾಗಿದೆ. ಭಾರತದ ಪ್ರಧಾನಮಂತ್ರಿಯನ್ನು ಯಾರು ನೇಮಿಸುತ್ತಾರೆ? ರಾಷ್ಟ್ರಪತಿಗಳು ಭಾರತದ ಪ್ರಧಾನಮಂತ್ರಿಯನ್ನು ನೇಮಿಸುತ್ತಾರೆ. ಭಾರತದ ಪ್ರಧಾನಮಂತ್ರಿಯಾಗಿ ನೇಮಕಗೊಳ್ಳಲು ವ್ಯಕ್ತಿಗೆ ಆಗಿರಬೇಕಾದ ಕನಿಷ್ಠ ವಯಸ್ಸು ಎಷ್ಟು? 25 ವರ್ಷ. ಲೋಕಸಭೆಯ ಮೊದಲ ಸ್ಪೀಕರ್ ಯಾರು? ಜಿ ವಿ ಮಾಳ್ವಂಕರ್. ಲೋಕಸಭೆಯ ಸದಸ್ಯರು ಕೆಳಗಿನ ಯಾರಿಗೆ ರಾಜೀನಾಮೆ ಪತ್ರ ಸಲ್ಲಿಸಬೇಕು? ಸ್ಪೀಕರ್ಗೆ. ಸಂಸತ್ತಿನ ಜಂಟಿ ಅಧಿವೇಶನದ ಅಧ್ಯಕ್ಷತೆ ವಹಿಸುವವರು? ಸ್ಪೀಕರ್. ರಾಷ್ಟ್ರಪತಿಗಳ ಚುನಾವಣೆ ಕುರಿತು ವಿವಾದವನ್ನು ಯಾರು ತೀರ್ಮಾನಿಸುತ್ತಾರೆ? ಸುಪ್ರೀಂ ಕೋರ್ಟ್ ಈ ವಿವಾದವನ್ನು ತೀರ್ಮಾನಿಸುತ್ತದೆ. ಪಂಚಾಯತ್ ರಾಜ್ ವ್ಯವಸ್ಥೆಯ ಮೊದಲ ಕಾರ್ಯನಿರ್ವಾಹಕ ಹಂತ ಯಾವುದು? ಗ್ರಾಮ ಪಂಚಾಯತ್. ಸಂವಿಧಾನದ ಯಾವ ವಿಧಿಯ ಪ್ರಕಾರ ರಾಷ್ಟ್ರಪತಿಗಳು ತುರ್ತು ಪರಿಸ್ಥಿತಿಯನ್ನು ಘೋಷಿಸುವ ಅಧಿಕಾರ ಹೊಂದಿದ್ದಾರೆ? 352 ವಿಧಿ. ಕಾನೂನುಬಾಹಿರ ಬಂಧನದ ವಿರುದ್ಧ ಕೆಳಗಿನ ಯಾವ ರಿಟ್ಟನ್ನು ಹೊರಡಿಸಬಹುದು? ಹೇಬಿಯಸ್ ಕಾರ್ಪಸ್. ಕೆಳಗಿನ ಯಾವುದು ಸಂವಿಧಾನದ 44 ತಿದ್ದುಪಡಿಯ ಮೂಲಕ ಕೇವಲ ಕಾನೂನುಬದ್ಧ ಹಕ್ಕಾಗಿ ಮಾರ್ಪಟ್ಟಿತು? ಆಸ್ತಿಯ ಹಕ್ಕು. ಕೆಳಗಿನ ಯಾವ ಕೇಂದ್ರಾಡಳಿತ ಪ್ರದೇಶ ರಾಷ್ಟ್ರಪತಿ ಚುನಾವಣೆಯಲ್ಲಿ ಭಾಗವಹಿಸುತ್ತದೆ? ಪಾಂಡಿಚೇರಿ. ಕೇಂದ್ರ ಸಂಪುಟ ಸದ ನಾಯಕರು ಯಾರು? ಪ್ರಧಾನಮಂತ್ರಿ. ಭಾರತದ ಸಂವಿಧಾನದಲ್ಲಿ ಅತಿ ದೀರ್ಘವಾದ ಅನುಚ್ಛೇದ ಯಾವುದು? 243. ಭಾರತ ಸಂವಿಧಾನದ ಬಹುಮುಖ್ಯ ಪಾಲು ಕೆಳಗಿನ ಯಾವ ಭಾಗದಿಂದ ಎರವಲು ಪಡೆಯಲಾಗಿದೆ? 1935 ಭಾರತದ ಸರ್ಕಾರ ಕಾಯಿದೆ. ಭಾರತ ಸಂವಿಧಾನದ ಸಂರಕ್ಷಕರು ಯಾರು? ಸುಪ್ರೀಂ ಕೋರ್ಟ್. ಭಾರತದ ಸಾರ್ವಜನಿಕ ಲೆಕ್ಕದ ಮುಖ್ಯಸ್ಥರು ಯಾರು? ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್. ಭಾರತದ ಮೊದಲ ಮುಖ್ಯ ಚುನಾವಣಾ ಆಯುಕ್ತರು ಯಾರು? ಸುಕುಮಾರ್ ಸೇನ್. ಭಾರತದ ರಾಷ್ಟ್ರೀಯ ಸ್ಥಾಪನೆಯಾದ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯಾದ ವರ್ಷ? 1885. ಭಾರತದಲ್ಲಿ ಜನಗಣತಿ ಆರಂಭವಾದ ವರ್ಷ? 1881. ಪ್ರಪಂಚದಲ್ಲಿ ಅತ್ಯಂತ ಚಿಕ್ಕ ಸಂವಿಧಾನ? ಅಮೆರಿಕಾ ಸಂವಿಧಾನ. ಭಾರತದ ತ್ರಿವರ್ಣ ಧ್ವಜವನ್ನು ಮೊದಲ ಬಾರಿಗೆ ಹಾರಿಸಿದ್ದು ಯಾವಾಗ? 1906. ರಾಷ್ಟ್ರೀಯ ಶಿಕ್ಷಣ ನೀತಿ ಜಾರಿಗೆ ಬಂದ ವರ್ಷ? 1986. ಶಿಕ್ಷಣವು ಯಾವ ಪಟ್ಟಿಯಲ್ಲಿ ಬರುತ್ತದೆ? ಸಮವರ್ತಿ ಪಟ್ಟಿ. ಭಾರತದ ಮೂಲಭೂತ ಹಕ್ಕುಗಳ ರಕ್ಷಕ? ಸುಪ್ರೀಂ ಕೋರ್ಟ್. ಭಾರತದ ಪ್ರಪ್ರಥಮ ಮಹಿಳಾ ಪ್ರಧಾನಿ ಯಾರು? ಇಂದಿರಾ ಗಾಂಧಿ.
ಮತದಾನದ ವಯಸ್ಸಿನ ಮಿತಿಯನ್ನು 21 to 18 ಇಳಿಸಿದ ವರ್ಷ 1989. ಥ್ಯಾಂಕ್ ಯು.